ಚಿತ್ರದುರ್ಗ ಲೋಕಸಭಾ ಕ್ಷೇತ್ರ ಅತಿ ಹೆಚ್ಚು ಚರ್ಚೆ ಆಗ್ತಿರೋದು. ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಏಕೈಕ ಬಿಜೆಪಿ ಶಾಸಕ ಎಂ ಚಂದ್ರಪ್ಪ ಅವರಿಂದಾಗಿ. ಎಂ ಚಂದ್ರಪ್ಪ ತಮ್ಮದೇ ಆದ ವರ್ಚಸ್ಸನ್ನು ಹೊಂದಿರುವಂತಹ ಬಿಜೆಪಿಯಲ್ಲಿ ಅತ್ಯಂತ ಹಿರಿಯ ನಾಯಕ, ಹೆಚ್ಚು ಕಡಿಮೆ ಯಡಿಯೂರಪ್ಪ ಅವ್ರಿಗಿಂತ ಸ್ವಲ್ಪ ಜೂನಿಯರ್ ಆದರೂ ಕೂಡ ಅವ್ರ ಜೊತೆ ರಾಜಕೀಯ ಮಾಡಿದವರು. ಎಂ ಚಂದ್ರಪ್ಪ ತಮ್ಮ ಪುತ್ರ ರಘುಚಂದನ್ಗೆ ಬಿಜೆಪಿ ಟಿಕೆಟ್ ನೀಡುತ್ತೆ ಅನ್ನುವ ಲೆಕ್ಕಾಚಾರದಲ್ಲಿದ್ದರು, ಅದಕ್ಕೆ ವರಿಷ್ಠರು ಮಾತನ್ನು ಕೂಡ ಕೊಟ್ಟಿದ್ದರು. ಆದರೆ ಈಗ ಫಲಿತಾಂಶ ಬದಲಾಗಿದೆ. ರಘುಚಂದನ್ ಬದಲಿಗೆ ಗೋವಿಂದ ಕಾರಜೋಳ ಅವರಿಗೆ ಟಿಕೆಟ್, ಮಾಜಿ ಸಚಿವರು. ಕಾಂಗ್ರೆಸ್ನಿಂದ ಬಿ ಎನ್ ಚಂದ್ರಪ್ಪ, ಬಿಜೆಪಿಯಿಂದ ಗೋವಿಂದ ಕಾರಜೋಳ. ಆದರೆ ಎಂ ಚಂದ್ರಪ್ಪ ಅವರು ಒಳಕೆಲೆ ಶಾಸಕರು ಯಾವುದೇ ಕಾರಣಕ್ಕಿದನ್ನು ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಈಗಲೂ ಹೇಳ್ತಾ ಇದ್ದೀವಿ, ನಿಮಗೆ ರಿಸಲ್ಟ್ ಮುಖ್ಯನಾ ಇಲ್ಲ ಬರೀ ಎಲೆಕ್ಷನ್ ಮುಖ್ಯನಾ? ಈಗಲೂ ಬದಲಾಯಿಸಿ ಎಲ್ಲ 8 ಕ್ಷೇತ್ರಗಳಲ್ಲಿ, ಚಿತ್ರದುರ್ಗ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರುವಂತಹ ಎಲ್ಲ 8 ಕ್ಷೇತ್ರಗಳ ಕಾರ್ಯಕರ್ತರು ನಮ್ಮ ಜೊತೆ ಇದ್ದಾರೆ, ನನ್ನ ಮಗನ ಪರವಾಗಿದ್ದಾರೆ, ರಘುಚಂದನಿಗೆ ಟಿಕೆಟ್ ಕೊಡಿ, ಇಲ್ಲ ನಮ್ಮ ನಿರ್ಧಾರ ಬದಲಾಗುತ್ತೆ, ಬಂಡಾಯ ಅಭ್ಯರ್ಥಿಯಾಗಿ ನಾಮಿನೇಷನ್ ಫೈಲ್ ಮಾಡ್ತಾರೆ. ಇದು ಆಬ್ವಿಯಸ್ಲಿ ಬಿಜೆಪಿಗೆ ಏಟು. ಬಿ ಎನ್ ಚಂದ್ರಪ್ಪ ಆರಾಮಾಗಿ ಫ್ಲೈಟ್ ಹತ್ಕೊಂಡು ಹೋಗ್ತಾರೆ ಡೆಲ್ಲಿಗೆ. ಜೊತೆಯಲ್ಲಿ ಅವರಿಗೆ 7 ಶಾಸಕರ, ಕಾಂಗ್ರೆಸ್ ಶಾಸಕರ ಬಲ ಇದೆ. ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಹೊಳಲ್ಕೆರೆ ಒಂದೇ ಬಿಜೆಪಿ, ಇನ್ನು ಉಳಿದಂಥ 7 ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಶಾಸಕರೇ ಇರೋದು. ಮೊಳಕಾಲ್ಮೂರು ಎನ್ ವೈ ಗೋಪಾಲಕೃಷ್ಣ, ಚಳ್ಳಕೆರೆಡ್ಡಿ ರಘುಮೂರ್ತಿ, ಚಿತ್ರದುರ್ಗ ಕೆ ಸಿ ವೀರೇಂದ್ರ ಅಂದರೆ ಪಪ್ಪಿ ದೊಡ್ಡಣ್ಣ ಅವರ ಅಳಿಯ, ಹಿರಿಯೂರು ಡಿ ಸುಧಾಕರ್, ಹೊಸದುರ್ಗ ಬಿ ಜಿ ಗೋವಿಂದಪ್ಪ, ಶಿರಾದಲ್ಲಿ ಟಿ ವಿ ಜಯಚಂದ್ರ, ಪಾವಗಡ ಎಚ್ ವಿ ವೆಂಕಟೇಶ್, ಇವರೆಲ್ಲರೂ ಕೂಡ ಕಾಂಗ್ರೆಸ್ನ ಶಾಸಕರು. ಆಬ್ವಿಯಸ್ಲಿ ಇದು ಬಿ ಎನ್ ಚಂದ್ರಪ್ಪ ಅವ್ರಿಗೆ. ರಘುಚಂದನ್ ಅಖಾಡದಲ್ಲಿ ಇದ್ದರೆ, ರಘುಚಂದನ್ ಅಖಾಡದಲ್ಲಿ ಇದ್ದರೆ ಬಿ ಎನ್ ಚಂದ್ರಪ್ಪ ಅವ್ರಿಗೆ ಪ್ಲಸ್ ಆದರೂ ಅಚ್ಚರಿ ಪಡಬೇಕಾಗಿಲ್ಲ. ಹೀಗಾಗಿ ಹೈಕಮಾಂಡ್ಗೆ ವಾರ್ನಿಂಗನ್ನು ಕೊಟ್ಟವರೆ ಎಂ ಚಂದ್ರಪ್ಪ, ಯೋಚನೆ ಮಾಡಿ, ಇಲ್ಲಾಂದರೆ ನಮ್ಮ ಸವಾಲನ್ನು ಎದುರಿಸಿ ಅಂತ. ವೀಕ್ಷಕರೇ, ನಿಮ್ಮ ಪ್ರಕಾರ ಎಂ ಚಂದ್ರಪ್ಪ ಅವರ ಹವಾ ಹೇಗಿದೆ? ರಘುಚಂದನ್ ಬಂಡಾಯ ಅಭ್ಯರ್ಥಿ ಆದರೆ ಬಿಜೆಪಿಗೆ ನಿಜಕ್ಕೂ ಲಾಸ್ ಆಗುತ್ತಾ? ಒಂದು ಕಡೆ ಬಿಜೆಪಿಗೆ ಬಂಡಾಯದ ಬಿಸಿ, ಆಮೇಲೆ ಕಾಂಗ್ರೆಸ್ನ ಬಿ ಎನ್ ಚಂದ್ರಪ್ಪ ಏನು ಸಾಧಾರಣ ಅಲ್ಲ. 2019 ಚುನಾವಣೆಯನ್ನು ಅವರು ಸೋತಿದ್ದು ಕೇವಲ 80,000 ಮತಗಳ ಅಂತರದಿಂದ ಮಾತ್ರ. 2014 ಸಂಸದರಾಗಿದ್ದಂಥ ಬಿ ಎನ್ ಚಂದ್ರಪ್ಪ 2019 ಮೋದಿ ಅಲೆ ಒಂಚೂರು ಪೀಕಲ್ಲಿತ್ತು, ಸೋತರು. 546,000 ಅಧಿಕ ಮತವನ್ನು ತೆಗೆದುಕೊಂಡ್ರು ಬಿ ಎನ್ ಚಂದ್ರಪ್ಪ. ನಾರಾಯಣಸ್ವಾಮಿ ತಗೊಂಡಿದ್ದ 626,000 26,000, ಈಗ ಕೇವಲ 80,000 ಮತಗಳ ಅಂತರದಲ್ಲಿ ಸೋತಿದ್ರು. ಹೀಗಾಗಿ ಬಿಜೆಪಿ ಬಂಡಾಯ ಏನಾದ್ರು ಹೆಚ್ಚಾದರೆ ಅದು ಬಿ ಎನ್ ಚಂದ್ರಪ್ಪಗೆ ಖಂಡಿತ ಪ್ಲಸ್ ಆಗುತ್ತೆ. ಚಿತ್ರದುರ್ಗದ ಸಂಸದರು ಯಾರಾಗಬೇಕು ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಯಾರು ಪ್ರಧಾನಿ ಆಗಬೇಕು, ನರೇಂದ್ರ ಮೋದಿ ಅವರ, ರಾಹುಲ್ ಗಾಂಧಿನ? ಕಾಮೆಂಟ್ ಮೂಲಕ ತಿಳಿಸಿ, ಧನ್ಯವಾದ. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು, ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ, ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ. ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.